पीएम नरेंद्र मोदी के जरिए शुरू किए गए प्रधानमंत्री टीबी मुक्त भारत अभियान को सपोर्ट करने गुलबर्गा शहर से मन्नूर मल्टी स्पेशलिटी हॉस्पिटल के मैनेजिंग डायरेक्टर डॉक्टर फारूक मन्नूर गुलबर्गा डिस्ट्रिक्ट तालुका चिंचोली चंदापुर विलेज के 500 टीबी पेशेंट्स को अडॉप्ट कर फ्री प्रोटीन न्यूट्रिशनल सप्लीमेंट किट्स डिस्ट्रीब्यूट कर टीबी पेशेंट्स को इस बीमारी से लड़ने में सपोर्ट कर रहे हैं। चिंचोली तालुका चंदापुर विलेज में डॉक्टर फारूक मन्नूर ने फ्री प्रोटीन न्यूट्रिशनल सप्लीमेंट डिस्ट्रीब्यूशन कैंप ऑर्गेनाइज किया था, जहां चिंचोली तालुका के टीएचओ तहसीलदार चंदापुर विलेज के जिम्मेदारों के अलावा मन्नूर मल्टी स्पेशलिटी हॉस्पिटल के मैनेजिंग डायरेक्टर डॉक्टर फारूक मन्नूर, अमीन जिब्रान, अकरम पाशा और दीगर स्टाफ मौजूद थे। डॉक्टर फारूक मन्नूर ने गुलबर्गा डिस्ट्रिक्ट के तमाम एनजीओ सेलेक्टेड रिप्रेजेंटेटिव कॉरपोरेट इंस्टीट्यूट से गुजारिश कर कहा, मन्नूर हॉस्पिटल से जुड़कर टीबी मुक्त भारत अभियान के तहत अपने इलाके में टीबी पेशेंट्स को इस बीमारी से मुक्त करने में मदद करें। दिस वीडियो प्रेजेंट बाय मन्नूर मल्टी स्पेशलिटी हॉस्पिटल हाईली क्वालिफाइड एंड वेल एक्सपीरियंस्ड डॉक्टर्स टीम फॉर इमरजेंसी एंड ट्रॉमा केयर 24/7 at Bari Hill Circle Ring Road, Gulbarga. ಚಿಂಚೋಳಿ ತಾಲೂಕಿನಲ್ಲಿ ನಾವು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಉದ್ದೇಶ ಮೊಟ್ಟ ಮೊದಲಾಗಿ ರೋಗಿಗಳನ್ನು ನಾವು ಹೇಗೆ ಚೆನ್ನಾಗಿ ಮಾಡಬೇಕು ಟಿಬಿ ರೋಗಿಗಳನ್ನು ಹೇಗೆ ನಾವು ಅವರಿಗೆ ಹೆಲ್ಪ್ ಮಾಡಬೇಕು ಇದು ನಮ್ಮ ಉದ್ದೇಶ ಬೇರೆ ಏನೂ ಉದ್ದೇಶ ಇಲ್ಲ ಒಂದು ಪ್ರೋಗ್ರಾಮ್ ಮಾಡಬೇಕು ಒಂದು ಮೀಟಿಂಗ್ ಮಾಡಬೇಕು ಒಂದು ನಾವು ಹೆಸರಾಗಬೇಕು ಇದು ನಮ್ಮ ಉದ್ದೇಶ ಇಲ್ಲ ಫಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಇಸ್ ಟಿಬಿ ಪೇಷಂಟ್ಸ್ಗೆ ನಾವು ಹೇಗೆ ನಾವು ಅವರಿಗೆ ಹೆಲ್ಪ್ ಮಾಡಿ ನಮ್ಮ ಡಿಸ್ಟ್ರಿಕ್ಟ್ ನಲ್ಲಿ ಕಮ್ಮಿ ಮಾಡಬೇಕು ಮತ್ತೆ ನಮ್ಮ ಎಲಿಮಿನೇಟ್ ಮಾಡ್ಬೇಕಂತ ಹೇಳಿ ಪ್ರಧಾನಮಂತ್ರಿ ಟಿಬಿ ಮುಕ್ತ ಭಾರತ ಅಭಿಯಾನ ಈ ಅಭಿಯಾನದಲ್ಲಿ ನಾನು ಒಂದು ವೈ ಸೇವ್ಸ್ ಒಂದು ಮುಖಾಂತರ ನಾವು ಹೆಲ್ಪ್ ಒಂದು ಸಿಂಪಲ್ ಹೆಲ್ಪ್ ಇದೆ ನಮ್ದು ಏನಂದ್ರೆ ಜಾಸ್ತಿ ಮಾಡ್ತಾ ಇಲ್ಲ ಒಂದು ಸಣ್ಣ ಹೆಲ್ಪ್ ಇದೆ ನಮ್ಮ ಸ್ಯಾಲರಿ ಅಲ್ಲಿ ಒಂದು ಕೆಲಸ ಮಾಡಿ ಇದು ಒಂದು 500 ಪೇಷಂಟ್ ಮಾಡ್ತೀವಿ ಅಂತ ಹೇಳಿದ್ರು ಅದು ಅವ್ರ ಆದ್ರೆ ಕನ್ವಿನ್ಸ್ ಮಾಡಿದಂತೆ ಯಾಕಂದ್ರೆ ಅವ್ರು ಎಷ್ಟು ಮಟ್ಟಿಗೆ ಅವ್ರಿಗೆ ನಮ್ಮ ಅವ್ರ ಮನಸ್ಸಲ್ಲಿ ಕಾಳಜಿ ಇದೆ ನಿಮ್ಮ ಸಲಿಗೆ ನಿಮ್ಮ ಪೇಷಂಟ್ ಎಷ್ಟು ಕಾಳಜಿ ಇದೆ ಆ ಕಾಳಜಿ ನೋಡಿ ನಾನು ಒಂದು ಇಷ್ಟಾರ ಮಾಡ್ಬೇಕಂತ ನನ್ನ ಮನಸ್ಸಿಗೆ ಬಂತು ಸೊ ನಾನಾಗಿ ನನ್ನ ಒಂದು ಡಿಸಿಷನ್ ಇದೆಯಲ್ಲ ನನ್ನದು ಸೊ ಇಟ್ ವಾಸ್ ಕನ್ವಿನ್ಸ್ಡ್ ಆದ್ರೆ ಅವರು ಕನ್ವಿನ್ಸ್ ಮಾಡ್ತಾರೆ ಸೊ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ನಿಮ್ಗೋಸ್ಕರ ಸೊ ನೀವು ನೀವೆಲ್ಲ ಟ್ರೀಟ್ಮೆಂಟ್ ಅನ್ನು ಟಿಬಿ ಟ್ರೀಟ್ಮೆಂಟ್ ಅನ್ನು ಚೆನ್ನಾಗಿ ತಗೊಂಡು ನಮ್ ನಾವೇನ್ ಮಾಡ್ತಾ ಇದೀವಿ ಹೆಲ್ಪ್ ನೀವೇ ನಮ್ಗೆ ಹೆಲ್ಪ್ ಮಾಡಿದ್ರೆ ಇದು ಫಸ್ಟ್ ನಿಮ್ಗೆ ಹೆಲ್ಪ್ ಮತ್ತೆ ನಿಮ್ಮ ಮನೆಯಲ್ಲಿ ಯಾಕಂದ್ರೆ ಫಸ್ಟ್ ನಾವು ಮನೆಯಲ್ಲಿ ಇರ್ತೀವಿ ಸೊ ನಮಗೆ ಏನು ಟಿಬಿ ಆಗಿದ್ರೆ ಫಸ್ಟ್ ನಮ್ಮ ಮನೆಯವರಿಗೆ ಆಗಿದೆ ಸೊ ನಾವೇನ್ ಮಾಡ್ತಾ ಇದ್ದೀವಿ ನಿಮ್ಗೋಸ್ಕರ ಮಾಡ್ತಾ ಇದ್ದೀವಿ ಅದು ಎಲ್ಲರೂ ಕಲ್ಕೋಬೇಕು ಸೊ ನೀವು ಚೆನ್ನಾಗಿ ಟ್ರೀಟ್ಮೆಂಟ್ ಅನ್ನು ಕಂಟಿನ್ಯೂ ಮಾಡ್ಬೇಕು ಮೇನ್ ಬೇಸಿಕ್ ಪ್ರಾಬ್ಲಮ್ ಏನಂದ್ರೆ ಟಿಬಿ ಪೇಷಂಟ್ ಆರು ತಿಂಗಳು ಗೋಲಿ ಹಾಕೋಲ್ಲ ಆರು ತಿಂಗಳು ಯಾರು ಹೋಗ್ಬೇಕಪ್ಪ ಒಂದು ಎಷ್ಟು ಮಂದಿ ಈಗ ನಿಕ್ಷೇಪಿತರ ಆಗಿದ್ದಾರೆ ಗೊತ್ತಿಲ್ಲ ಬಟ್ ಈ ಪ್ರೋಗ್ರಾಮ್ ಮುಖಾಂತರ 1500 ಎಲ್ಲ ಒಂದು ನಿಕ್ಷೇಪಿತರ ಆಗ್ಬಿಡ್ಬೇಕು ಎಲ್ಲ ಪೇಷಂಟ್ ಗೆ ಪ್ರತ್ಯೇಕ ತಗೊಂಡ್ಬಿಟ್ರೆ ನಾವೊಂದು ಕಲ್ಬುರ್ಗಿ ಅಂದ್ರೆ ಒಂದು ಕರ್ನಾಟಕದಲ್ಲೇ ಒಂದು ಫಾಸ್ಟೆಸ್ಟ್ ನಾವು ಗ್ರೋಯಿಂಗ್ ಅಲ್ಲಿ ಟಿಬಿ ಅನ್ನು ಕಮ್ಮಿ ಮಾಡಕ್ಕೆ ನಾವು ನಮ್ಮ ನಮ್ಮ ಡಿಸ್ಟ್ರಿಕ್ಟ್ ಫಸ್ಟ್ ಬರ್ಬೇಕಂತ ಹೇಳಿ ನಾನು ಬಯಸ್ತೇನೆ ಮತ್ತೆ ಇದು ಪ್ರೋಗ್ರಾಮ್ ನಾನು ಸ್ಟಾರ್ಟ್ ಮಾಡಿದ್ದು ನಾವು ಚಿಂಚೋಳಿ ತಾಲೂಕಿನಿಂದ ಯಾಕಂದ್ರೆ ಚಿಂಚೋಳಿ ನನಗೆ ಬಹಳ ಕ್ಲೋಸ್ ಆಗಿದ್ರೆ ಎಲ್ಲಾರು ಒಂದು ಏನೋ ಒಂದು ಪ್ರೀತಿ ಅಂದ್ರೆ ಹೆಚ್ಚಿಗಿದೆ ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ ಹೇಳಿ ಅದಕ್ಕೆ ಫಸ್ಟ್ ಅದನ್ನ ಚಿಂಚೋಳಿಯಿಂದ ಸ್ಟಾರ್ಟ್
ಮಾಡಿದ್ದೀನಿ. ಎಂ ಎಲ್ ಎ ಸರ್ ಮತ್ತೆ ಎಂ ಪಿ ಸರ್ ಬಿಸಿ ಇದ್ರೆ ಸೊ ಅದಕ್ಕೆ ಬರಕಾಗಿಲ್ಲ, ಬಟ್ ಅವರ ಪರ್ಮಿಷನ್ ಮುಖಾಂತರ ಇವತ್ತು ಆಗಿದೆ. ಅವರು ಒಂದು ಬಹಳ ಖುಷಿ ಪಟ್ಟಿದ್ರು ಇವತ್ತು ಪ್ರೋಗ್ರಾಮಿಂಗ್ ಆಗ್ತಾ ಇದೆ ಅಂತ ಹೇಳಿ. ಸೊ ನೋಡಿ, ಒಂದು ಸಣ್ಣ ಸಾಮಾಜಿಕ ಕಾರ್ಯ ಇದೆ, ಇದೇನು ಜಾಸ್ತಿ ದೊಡ್ಡ ಕಾರ್ಯ ಇಲ್ಲ. ಇದಕ್ಕೆ ನೋಡಿ, ಒಂದು 10 ಮಂದಿನೂ ನಮ್ಮಂಗೆ ಕಾರ್ಯ ಮಾಡಿದ್ರೆ ನಾವು ಸಕ್ಸಸ್ಫುಲ್ ಅಂತೇಳಿ ನಾವು ಹೇಳ್ಬಹುದು. ಮತ್ತೆ ಎಲ್ಲರಿಗಿಂತ ಒಂದು ದೊಡ್ಡ ರೋಗ ನನ್ನ ಅನಿಸೋ ಪ್ರಕಾರ, ನಾನು ಒಬ್ಬನೇ ಬೆಳಿಬೇಕು, ನಾನೇ ಬೆಳಿಬೇಕು, ಇದು ಎಲ್ಲರಿಗಿಂತ ದೊಡ್ಡ ರೋಗ. ಯಾವುದು ರೋಗ ಇಲ್ಲ, ಅಥವಾ ನಾನು ಚೆನ್ನಾಗಿದ್ದೀನಿ, ನನ್ನ ಮನೆ ಚೆನ್ನಾಗಿರ್ಬೇಕು, ನನ್ನ ಅಕ್ಕಪಕ್ಕದವ್ರು ಚೆನ್ನಾಗಿರ್ಬೇಕು, ನಮ್ಮ ಓಣಿ ಚೆನ್ನಾಗಿರ್ಬೇಕು, ನಮ್ಮ ಡಿಸ್ಟ್ರಿಕ್ಟ್ ಚೆನ್ನಾಗಿರ್ಬೇಕು ಅಂತ ನಾನು ಯೋಚನೆ ಮಾಡ್ತೇನೆ ಯಾವಾಗಲೂ. ಟಿಬಿಲಿ ನಾವು ಎಷ್ಟು ವರ್ಷ ಆಯ್ತು, ನಾವು ಇದಕ್ಕೆ ಒಂದು ಸುಧಾರಣೆ ಮಾಡಕ್ ಆಗ್ತಾ ಇಲ್ಲ, ಯಾಕೆ ಮಾಡಕ್ ಆಗ್ತಾ ಇಲ್ಲ? ಎಂತ ಅಮೆರಿಕ ಆಯ್ತು, ಅಲ್ಲಿ ಟಿಬಿ ಪೇಷಂಟ್ ಬಹಳ ಕಮ್ಮಿ, ಲಂಡನ್ ಆಯ್ತು ಬಹಳ ಟಿಬಿ ಪೇಷಂಟ್ ಬಹಳ ಕಮ್ಮಿ. ಯಾಕೆ ಯಾಕೆ ಅಂದ್ರೆ ನಾವು ಇನ್ವಾಲ್ವ್ಮೆಂಟ್ ಆಗ್ತಾ ಇಲ್ಲ ಎಲ್ಲರೂ. ನಾವು ಈಗ ನನ್ನ ಹಾಸ್ಪಿಟಲ್ ಇದೆ, ನನ್ನ ಹಾಸ್ಪಿಟಲ್ ಒಳಗೆ ಕೊಡ್ತೀನಿ ಅಂದ್ರೆ ಇದು ಆಗಲ್ಲ. ನಾನು ಓಣಿ ಒಳಗೆ ಬರಬೇಕು, ಬಂದು ಎಲ್ಲರಿಗೆ ಎಜುಕೇಟ್ ಮಾಡ್ಬೇಕು, ಕಮ್ಯುನಿಟಿಗೆ ಎಜುಕೇಟ್ ಮಾಡ್ಬೇಕು, ಕಮ್ಯುನಿಟಿಗೆ ನಾನು ಹೇಳಬೇಕು, ಅವೇರ್ನೆಸ್ ತರಬೇಕು. ಸೊ ಅದು ಎಲ್ಲ ವರ್ಕ್ ನೈ ಡಾಕ್ಟರ್ ಫೀಲ್ಡ್ನಲ್ಲಿ ನಮ್ದು ಒಂದು ಥರ್ಡ್ ಇಯರ್ ನಲ್ಲಿ ಕಮ್ಯುನಿಟಿ ಮೆಡಿಸಿನ್ ಅಂತ ಒಂದು ಸಬ್ಜೆಕ್ಟ್ ಆಗಿದೆ. ನಾವು ಓಣಿದಲ್ಲಿ ಹೋಗಿ ನಾವು ಎಲ್ಲರಿಗೆ ಭೇಟಿ ಆಗ್ಬೇಕು, ಯಾಕಂದ್ರೆ ಬಹಳಷ್ಟು ರೋಗಿಗಳು ಹಿಂಗಿರ್ತವೆ, ಅವ್ರು ಹಾಸ್ಪಿಟಲ್ ಬರಲ್ಲ, ಡಾಕ್ಟರ್ ಖುದ್ದಾಗಿ ಅವ್ರ ಮನೆಗೆ ಹೋಗಿ ಯೋಚನೆ ಮಾಡ್ಬೇಕು, ಕೇಳ್ಬೇಕು ಅವ್ರಿಗೆ, ಅವ್ರ ಜೊತೆ ಕೂಡ್ಬೇಕು. ಸೊ ಇಂಥ ಒಂದು ಸಬ್ಜೆಕ್ಟ್ ಇರುತ್ತೆ ನಮಗೆ, ನಾವು ಬಂದು ಭೇಟಿ ಆಗ್ಬೇಕು ಅನ್ನೋ ಒಂದು ಇಂಟ್ರಾಕ್ಷನ್. ನಮ್ದು ಡಾಕ್ಟರ್ ಮತ್ತೆ ಕಮ್ಯುನಿಟಿಗೆ ಇಂಟ್ರಾಕ್ಷನ್ ಅಂತಾರೆ, ಅದು ಇಂಟ್ರಾಕ್ಷನ್ ಬಹಳ ಇಂಪಾರ್ಟೆಂಟ್ ಇದೆ. ಸೊ ನನ್ನ ಒಂದು ಮನಸ್ಸಿನಲ್ಲಿ ಇದೆ, ನೀವೆಲ್ಲರೂ ಇದನ್ನ ಸ್ವೀಕರಿಸ್ತೀರಾ, ಇದನ್ನು ಯೂಸ್ ಮಾಡ್ತೀರಾ, ಮತ್ತೆ ಈ 6 ತಿಂಗಳಾದ್ಮೇಲೆ ಮತ್ತೆ ಏನಾದ್ರೂ ಇಂಥ ಪ್ರೋಗ್ರಾಮ್ ಇದ್ರೆ ಡೆಫಿನೆಟ್ಲಿ ನಾನು ಹೆಲ್ಪ್ ಮಾಡ್ತೀನಿ. ಇದು ನಾನು ಹಿಂದೆ ಸರಿಯುವಂತ ಮನುಷ್ಯ ಇಲ್ಲ, ಎಷ್ಟು ನನ್ನ ಕೈಯಿಂದ ಆಗುತ್ತೆ ಅಷ್ಟೆಲ್ಲ ನಾನು ಹೆಲ್ಪ್ ಮಾಡ್ತೀನಿ. ಮತ್ತೆ ಎಸ್ಪೆಷಲಿ ಇವತ್ತೊಂದು ನಾನು ಏನ್ ಹೇಳ್ಬೇಕಂದ್ರೆ, ನಮ್ಮ ಗೆಸ್ಟ್ ತಹಸೀಲ್ದಾರ್ ಮೇಡಮ್ ಅವರು ನನ್ನ ಟೀಚರ್ ಆಗಿದ್ರು, ನಾನು ಅವ್ರ ಕೈಯಲ್ಲಿ ಕಲಿತು ಬಂದಿದ್ದ ಹುಡುಗ ಇದ್ದೀನಿ. ಎಂ ಬಿ ಬಿ ಎಸ್ ಇದ್ದಾಗ ನನ್ನ ಮೇಡಮ್ ನನ್ನ ಟೀಚರ್ ಇದ್ರು, ಮೈಕ್ರೋಬಯಾಲಜಿ ಓದಿಸ್ತಾ ಇದ್ರು. ಫಾಲೋ ಅಪ್ ಮಾಡಲ್ಲ, ಟಿಬಿ ಬಿಮಾರಿ ಏನು ಅಂದ ಬಿಮಾರಿ ಇಲ್ಲ, ನೀವು ಭಯ ಮಾಡಿ ಇದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೆ ಮುಗಿತು. ಇದಕ್ಕೇನು ನೀವು ಭಯ ಪಡ್ರಿ, ನನ್ನ ಟಿಬಿ ಅಂತ ನನಗೆ ಮಂದಿ ಹೆಂಗ್ ಮಾಡ್ತಾರೆ ಹಾಗೇನಿಲ್ಲ, ಇದು ಸಾಮಾನ್ಯ ಇದೆ. ನೋಡಿ, ನೀವೇನು ತಪ್ಪು ಮಾಡಿ ತಗೊಂಡಿಲ್ಲ ಟಿಬಿ. ಸೊ ಇದು ಮನ್ಸ್ ಬೆಳಗೊಳ್ಳಿ, ಚೆನ್ನಾಗಿ ಊಟ ಮಾಡಿ, ನೀವು ಪೌಷ್ಟಿಕ ಆಹಾರ ತಗೋಬೇಕು, ಬಾಯ್ಲ್ಡ್ ಎಗ್ಸ್ ತಿನ್ಬೇಕು, ಹಾಲು ಕುಡಿಬೇಕು. ಇದೆಲ್ಲ ಮಾಡಿದ್ರಲ್ಲಿಂದ ಏನಲ್ಲ, ಒಂದು ಚೆನ್ನಾಗಿ ನಿಮ್ಮ ಟಿಬಿ ಅನ್ನು ಸೋಲಿಸಬಹುದು. ನೀವು ಟಿಬಿ ಅನ್ನು ಸೋಲಿಸಿದ್ರೆ ನಿಮ್ಮ ಬಾಳಬಹುದು. ಒಂದು ನಮ್ದೆಲ್ಲ ಪ್ರಯತ್ನಕ್ಕೆ ಬಂದು ನೀವು ಎಲ್ಲರೂ ನಮ್ಗೆ ಹೆಲ್ಪ್ ಮಾಡ್ಬೇಕಂತ ಹೇಳಿ ನಾನು ನಿಮ್ಗೆ ವಿನಂತಿ ಮಾಡ್ಕೊತೀನಿ. ನಾವೇನು ಒಂದು ಸಣ್ಣ ಹೆಲ್ಪ್ ಮಾಡ್ತಾ ಇದೀವಿ, ಇದು ಎಲ್ಲರೂ ನೀವು ನಾನು ತಗೋತೀನಿ, ನಾನು ಮಾಡಿದ ಕಾರ್ಯ ಒಂದು ಏನಾದ್ರು ಯೂಸ್ ಆಗಿದೆ ಅಂತ ಹೇಳಿ. ಅಧ್ಯಕ್ಷರವರು, ನಮ್ಮ ಮಾಜಿ ಸರ್ ಬಾಕಿ ಸರ್, ನಮ್ಮ ಬಹಳ ಮೆಚ್ಚಿನ ತಾಲೂಕು ಸರ್ ಡಾಕ್ಟರ್ ಗಫಾರ್ ಸರ್ ಅವರು, ಮತ್ತೆ ಎಲ್ಲ ಬೇರೆ ಬಂದವರು ಎಲ್ಲರಿಗೆ ನಾನು ಬಹಳ ಧನ್ಯವಾದಗಳು ಹೇಳ್ತೀನಿ. ಮತ್ತೆ ಎಸ್ಪೆಷಲಿ ಪ್ರೆಸ್ ಅವರಿಗೆ ನಾನು ಬಹಳ ಧನ್ಯವಾದ ಹೇಳ್ತೀನಿ. ನೀವು ಒಂದು ಮಾಧ್ಯಮ ಇದ್ದೀರಾ, ನಮ್ಮ ಮಾಧ್ಯಮವನ್ನು ರೋಗಿಗಳನ್ನು ಆಗ್ಲಿ ಜನತೆ ಆಗ್ಲಿ. ಜಗದೀರಿ ಗಣಂತಿ ಅಧ್ಯಕ್ಷರು ಪುರಸಭೆ ಮತ್ತು ವೇದಿಕೆ ಇನ್ನೂರು ಅತಿಥಿಗಳಾದಂತಹ ಡಾಕ್ಟರ್ ಸಂತೋಷ್ ಪಾಟೀಲ್, ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳು, ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಚಿಂಚೋಳಿ, ಇವರು ಕೂಡ ಸಭೆಯಲ್ಲಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರು ಅತಿಥಿಗಳಾದಂತಹ ಶ್ರೀಮತಿ ಸುಲೋಚನಾ ಜಗನ್ನಾಥ್ ಕಟ್ಟಿ ಉಪ ಅಧ್ಯಕ್ಷರು ಪುರಸಭೆ ಚಿಂಚೋಳಿ, ಇವರು ಕೂಡ ಈ ಸಂದರ್ಭದಲ್ಲಿ ನಾವು ಸ್ವಾಗತ ಕೋರಲು ಬಯಸ್ತೇನೆ. ಅದೇ ರೀತಿಯಾಗಿ ಇನ್ನೂರು ಅತಿಥಿಗಳ ಆಗಮಿಸಿದಂತಹ ವೇದಿಕೆ ಮೇಲೆ ಆಗಮಿಸಿದ ಆಗಿರ್ತಕ್ಕಂಥ ಅಬ್ದುಲ್ ಬಶೀದ್ ಸರ್, ಹಿರಿಯ ಕಾಂಗ್ರೆಸ್ ಮುಖಂಡರು ಚಿಂಚೋಳಿ, ಇವರಿಗೆ ನಮ್ಮ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೂರು ಅತಿಥಿಗಳಾದಂತಹ